ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ನನ್ನನ್ನು ಭೇಟಿ ಹಾಕಿದ್ರು ಅವರು ಒಂದು ಬಿಸ್ನೆಸ್ನ ಇದ್ರು ಈ ಎರಡು ವರ್ಷದಿಂದ ಮಾತಾಡಿದೆ ಅವ್ರ ಹತ್ರ ಏನು ನಡೀತಿದೆ ಸರ್ ನಿಮ್ಮ ಬಿಸ್ನೆಸ್ಸು ಅಂತೆಲ್ಲ ಕೇಳಿದೆ ಆ್ಯಕ್ಚುಲಿ ಅವರು ತುಂಬ ಲಾಸ್ ಆಗಿ ಆ ಬಿಸ್ನೆಸ್ನ ಸ್ಟಾಪ್ ಮಾಡಿದರು ಆ್ಯಕ್ಚುಲಿ ಅವರು ಬೇಸಿಕಲಿ ಬಂದು ಒಂದು ದೊಡ್ಡ ಪೊಸಿಷನಲ್ಲಿದ್ದವರು ಒಂದು ಒಳ್ಳೆ ಐ ಟಿ ಕಂಪ್ನೀಲಿ ವರ್ಕ್ ಮಾಡ್ತಾ ಇದ್ದವರು ಅವ್ರು ಏನು ಮಾಡಿದ್ರು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಒಂದು ಮನಸ್ಥಿತಿನ ಇಟ್ಕೊಂಡು ಅಲ್ಲಿಂದ ಬಂದು ದುಡ್ಡೆಲ್ಲ ತೊಗೊಂಡು ಬಂದು ಒಂದು ಓಟೆಲ್ ಬಿಸ್ನೆಸ್ನ ಶುರು ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ಆಳು ಕಾಳುಗಳೆಲ್ಲ ಇಟ್ಕೊಂಡು ದೊಡ್ಡ ಗ್ರ್ಯಾಂಡಾಗಿ ಶುರು ಮಾಡಿದ್ರು ಒಂದೂವರೆ ಒಂದು ಮುಕ್ಕಾಲು ವರ್ಷ ತುಂಬ ಚೆನ್ನಾಗಿ ನಡೀತು ಕೊನೆಗೆ ತುಂಬ ಲಾಸ್ ಆಗಿ ಇವಾಗ ಎಲ್ಲ ಸ್ಟಾಪ್ ಮಾಡಿ ಮೈಮೇಲು ಸಾಲಗಳನ್ನ ಹೇಳ್ಕೊಂಡು ತುಂಬಾ ಸ್ಟ್ರಗಲ್ ಮಾಡ್ತಾಯಿದ್ದಾರೆ ನಾನು ಏನಕ್ಕೆ ಈ ವಿಷಯನ ಸ್ಟಾರ್ಟಿಂಗಲ್ಲೇ ಅಂತ ಹೇಳಿದೆ ಅಂತ ಹೇಳಿದ್ರೆ ನೀವು ಯಾವುದೇ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಐದು ಸ್ಟೆಪ್ಗಳಿರುತ್ತೆ ಈ ಐದು ಸ್ಟೆಪ್ಗಳನ್ನ ತಿಳ್ಕೊಳ್ಳದೆ ನೀವು ಯಾವುದೇ ಹೊಸ ಬಿಸ್ನೆಸ್ನ ಶುರು ಮಾಡಬಾರ್ದು ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ನಾನು ಹರೀಶ್ ಮೌರ್ಯ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ಭೇಟಿ ಮಾಡಿದ್ದೀರೋ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಐನೂರು ಲೈಕ್ಗಳನ್ನ ಗುರಿ ಇಟ್ಕೊಂಡಿದ್ದೀನಿ ಸೊ ಪ್ರತಿಯೊಬ್ಬರು ಸಹಾಯ ಮಾಡಿ ಪ್ರತಿಯೊಬ್ಬರು ಲೈಕ್ ಮಾಡಿ ನೀವು ಯಾವುದೇ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಹೇಳಿದ್ರೆ ನೀವು ಐದು ಪ್ರಮುಖವಾದ ಅಂಶಗಳನ್ನ ನೀವು ನೆನ್ಪಲ್ಲಿ ಇಟ್ಕೋಬೇಕಾಗತ್ತೆ ಬಗ್ಗೆ ತಿಳ್ಕೊಂಡು ಅದಾದಮೇಲೆ ನೀವು ಬಿಸ್ನೆಸ್ನ ಶುರು ಮಾಡಬೇಕಾಗತ್ತೆ ಮೊದಲನೇ ಪಾಯಿಂಟ್ ಬಂದು ನೀವು ಏನು ಬಿಸ್ನೆಸ್ನ ಮಾಡಬೇಕು ಅಂತ ಇದ್ದೀರಾ ಅಥವಾ ಸರ್ವಿಸ್ನ ಕೊಡಬೇಕು ಅಂತ ಹೇಳ್ತಿದ್ದೀರಾ ಅಥವಾ ವ್ಯಾಪಾರನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದಕ್ಕೆ ನೀವು ಮಾಡ್ತಾ ಇರೋ ಜಾಗದಲ್ಲಿ ಯಾವ ರೀತಿ ಬೇಡಿಕೆ ಇದೆ ಮತ್ತು ಆ ಪ್ರಾಡಕ್ಟ್ಗೆ ನೀವು ಎಷ್ಟು ಪೂರೈಕೆ ಮಾಡ್ಬೋದು ಈ ವಿಚಾರದ ಬಗ್ಗೆ ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡ್ಕೊಬೇಕಾಗತ್ತೆ ನೀವು ಯಾವುದೋ ಒಂದು ಏರಿಯಾದಲ್ಲಿ ಅಂಗಡಿನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಅಂಗಡಿ ಓಪನ್ ಮಾಡೋ ಸುತ್ತಮುತ್ತ ಎಷ್ಟು ರೇಡಿಯಸ್ ಅಲ್ಲಿ ಅಲ್ಲಿ ಎಷ್ಟು ಜನ ಇದ್ದಾರೆ ಅಲ್ಲಿ ಅದು ಬೇಡಿಕೆ ಎಷ್ಟಿದೆ ಇದನ್ನೆಲ್ಲ ನೀವು ತಿಳ್ಕೊಬೇಕು ಅದನ್ನ ತಿಳ್ಕೊಂಡು ನೀವು ಬಿಸ್ನೆಸ್ನ ಶುರು ಮಾಡಬೇಕು ಒಂದು ಉದಾಹರಣೆ ಮುಖಾಂತರ ಹೇಳೋದಾದರೆ ನೀವು ಆಗ್ತಾ ಇರೋವಂಥ ಒಂದು ಜಾಗದಲ್ಲಿ ಒಂದೇನೋ ಒಂದು ಪೂಜಾ ಸಾಮಗ್ರಿಗಳ ಅಂಗಡಿನ ಇಡ್ತೀರಾ ಅಂತ ತಿಳ್ಕೊಳ್ಳಿ ಆ ಸುತ್ತಮುತ್ತ ಒಂದು ಹತ್ತು ಕಿಲೋಮೀಟ್ರಲ್ಲಿ ಯಾವುದು ಪೂಜಾ ಒಂದು ದೇವಸ್ಥಾನವೇ ಇಲ್ಲ ಅಂತ ಅಂದಾಗ ನೀವು ಆ ಪೂಜಾ ಸಾಮಗ್ರಿಗಳನ್ನ ಇಟ್ಕೊಂಡ್ರೆ ಅದು ಯಾವ ರೀತಿ ಓಡುತ್ತೆ ನೀವೇ ಯೋಚನೆ ಮಾಡಿ ಸೊ ಈ ರೀತಿ ನೀವು ಆ ಪ್ಲೇಸಲ್ಲಿ ಯಾವ ಪದಾರ್ಥಕ್ಕೆ ಡಿಮ್ಯಾಂಡ್ ಇದೆ ಯಾವ ಜಾಗದ ಹಾಕಿದ್ರೆ ಏನು ಓಡುತ್ತೆ ಅನ್ನೋದನ್ನು ನೀವು ಮೊದಲು ನೀವು ತಿಳ್ಕೊಬೇಕು ಸ್ಟಡಿ ಮಾಡಬೇಕು ಆ ಜಾಗಕ್ಕೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ದಿನ ಅಲ್ಲಿ ಏನು ನಡೀತಾ ಇದೆ ಅಲ್ಲಿ ಯಾವುದಕ್ಕೆ ಬೇಡಿಕೆ ಇದೆ ಅಲ್ಲಿ ಯಾವುದಕ್ಕೆ ಜನ ಕಷ್ಟ ಇದ್ದಾರೆ ಅಲ್ಲಿ ಯಾವುದು ಸಿಗ್ತಾಯಿಲ್ಲ ಅದನ್ನು ನೀವು ಸರ್ವಿಸ್ನ ಕೊಟ್ಟರೆ ಅದರ ಬಗ್ಗೆ ನೀವು ವ್ಯಾಪಾರ ಮಾಡಿದ್ರೆ ನಿಮಗೆ ಡಿಮ್ಯಾಂಡು ಚೆನ್ನಾಗಿರುತ್ತೆ ಇನ್ನು ಎರಡನೇ ಪಾಯಿಂಟು ನಿಮಗೆ ಅನುಭವ ಇರಬೇಕು ಎಕ್ಸ್ಪೀರಿಯೆನ್ಸ್ ಇರಬೇಕು ನೀವು ಏನೋ ಒಂದು ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ ಏನೋ ಒಂದು ಸರ್ವಿಸ್ ಕೊಡ್ತಾ ಇದ್ದೀರಾ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಎಕ್ಸ್ಪೀರಿಯೆನ್ಸ್ ಇಲ್ಲದೆ ನೀವು ಬಿಸ್ನೆಸ್ನ ಶುರು ಮಾಡಬೇಡಿ ಎಕ್ಸ್ಪೀರಿಯೆನ್ಸ್ ಇಲ್ಲಾಂದರೆ ಪಡ್ಕೊಳ್ಳಿ ಎಕ್ಸ್ಪೀರಿಯೆನ್ಸ್ನ ತಗೊಳ್ಳಿ ತಗೊಳ್ದೇ ಬಿಸ್ನೆಸ್ನ ಶುರು ಮಾಡಬೇಡಿ ಇದರಿಂದ ಕೂಡ ನೀವು ಬಿಸ್ನೆಸ್ ಫೇಲ್ಯೂರ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ನಮ್ಮ ಫ್ರೆಂಡ್ ಒಬ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಗೋಬಿ ಅಂಗಡಿ ತುಂಬ ಚೆನ್ನಾಗಿ ಇದೆ ಎಲ್ಲರೂ ಗೋಬಿ ಮಾಡ್ತಾಯಿದ್ದಾರೆ ಗೋಬಿ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ಅವರೊಂದು ಗೋಬಿ ಅಂಗಡಿನ ಒಂದು ಯಾವುದೋ ಒಂದು ಜಾಗದಲ್ಲಿ ಶುರು ಮಾಡಿದ್ರು ಮೊದಲನೇದಾಗ ಆ ಜಾಗದಲ್ಲಿ ಯಾರೂ ಕಸ್ಟಮರೇ ಇರಲಿಲ್ಲ ಬೇಡಿಕೆಯೂ ತುಂಬ ಕಮ್ಮಿ ಇತ್ತು ಅದು ಒಂದು ಮೈನಸ್ ಪಾಯಿಂಟು ಜೊತೆಗೆ ಜಾಸ್ತಿ ಜನ ಇದ್ದಿದ್ರು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರೋ ಕಾರಣ ಅವ್ರು ಜಾಸ್ತಿ ಸ್ಪೀಡಾಗಿ ಮಾಡಿ ಅಷ್ಟು ಸಪ್ಲೈನೂ ಕೊಡೋಕಾಗ್ತಿರಲಿಲ್ಲ ಬಿಡಿ ಅದು ಬೇರೆ ಲೆಕ್ಕಾಚಾರ ಆದರೆ ಅವ್ರಿಗೆ ಏನೂ ಗೊತ್ತೇ ಇರಲಿಲ್ಲ ಅನುಭವನೇ ಇರಲಿಲ್ಲ ಏನೋ ಒಂದಷ್ಟು ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಬೋದು ಹಿಂಗೆ ಮಾಡಿದ್ರೆ ಒಂದು ಗೋಬಿ ಆಗುತ್ತೆ ಅನ್ನೋದು ಅಷ್ಟು ಐಡಿಯಾ ಇತ್ತು ಬಿಟ್ಟರೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಸೊ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಬಿಸ್ನೆಸ್ಸು ಶುರು ಮಾಡಿದ್ರು ಅವ್ರಿಗೇನೆ ಬೇಜಾರು ಆಗೋಯ್ತು ಸ್ವಲ್ಪ ದಿವಸ ಮಾಡಿದ್ರು ಏನೋ ಒಂದು ಅಷ್ಟೋ ಇಷ್ಟೋ ಓಡ್ತಾಯಿತ್ತು ಕೊನೆಗೆ ಅಷ್ಟು ಎಫರ್ಟ್ ಇರುತ್ತೆ ಅಷ್ಟು ಎಕ್ಸ್ಪೀರಿಯನ್ಸ್ ಕಮ್ಮಿ ಆಯ್ತದೆ ಕೆಲವರು ಸರ್ವಿಸ್ಗಳು ಜನ ಬರ್ತಾರೆ ಅವ್ರಿಗೆ ಆ ಕೊಡೋಷ್ಟೊತ್ತಕ್ಕಾಗಲ್ಲ ಅಲ್ಲಿದೇ ಒಂದು ಸ್ಟ್ರಾಟಜಿ ಇರುತ್ತೆ ಗೋಬಿ ಅಂಗಡಿ ಆಗಿರ್ಬೋದು ಕೆಲವು ಯಾವುದೇ ಅಂಗಡಿ ಆಗಿರ್ಬೋದು ಆ ಅಂಗಡಿಗಳಿಗೆ ಅದರದೇ ಆದಂತಹ ಒಂದು ರೀತಿ ರಿವಾಜುಗಳಿರುತ್ತೆ ನಿಮ್ಮ ಅನುಭವದ ಮುಖಾಂತರ ಅದನ್ನ ಪಡ್ಕೊಳ್ಬೇಕು ಒಂದು ಮೂರು ತಿಂಗಳು ಒಂದು ಆರು ತಿಂಗಳು ವರ್ಕ್ ಮಾಡಿ ಅದನ್ನು ತಿಳ್ಕೊಂಡು ಅನುಭವ ಪಡ್ಕೊಂಡು ಅದು ಚೆನ್ನಾಗಿ ಆದಮೇಲೆ ನೀವು ಬಿಸ್ನೆಸ್ನ ಶುರು ಮಾಡಿ ಇನ್ನು ಮೂರನೇ ಪಾಯಿಂಟ್ ಬಂದು ನಂಬಿಕೆ ಉಳಿಸ್ಕೋಬೇಕು ನೀವು ನಿಮ್ಮ ಕಸ್ಟಮರ್ ಹತ್ರ ನೀವೇನೋ ಒಂದು ಬಿಸ್ನೆಸ್ಸು ಶುರು ಮಾಡಿರ್ತೀರಾ ನಿಮ್ಮ ಕಸ್ಟಮರ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನಿಮ್ಮ ಪ್ರಾಡಕ್ಟ್ನ ತೊಗೋತಾ ಇರ್ತಾರೆ ಅಥವಾ ಸರ್ವಿಸ್ನ ತೊಗೋತಾ ಇರ್ತಾರೆ ಅವರು ಪ್ರತಿ ಸಲ ನಿಮ್ಮ ಹತ್ರ ಬಂದಾಗ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನೀವು ಏನು ನಂಬಿಕೆ ಕೊಡ್ತೀರಾ ಅದನ್ನು ಕೊನೆವರೆಗೂ ಉಳಿಸ್ಕೋಬೇಕಾಗುತ್ತೆ ಈ ನಂಬಿಕೆ ಇಲ್ಲದೇ ನೀವು ಯಾವುದೇ ವ್ಯವಹಾರ ಮಾಡಿದ್ರು ಒಂದು ದಿವಸ ಬರ್ತಾರೆ ಅಷ್ಟೇ ಕಸ್ಟಮರ್ ಹೋಯೇ ಬಿಡಪ್ಪ ಅವ್ರು ಸರಿ ಇಲ್ಲ ಪ್ರಾಫ್ರಾಡಲ್ಲಿ ಸರಿ ಕೊಡೋಲ್ಲ ಸರ್ವಿಸ್ ಚೆನ್ನಾಗಿ ಕೊಡಲ್ಲ ನಂಬಿಕೆ ಇಲ್ಲ ಪ್ರಾಡ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಂಬಿಕೆ ಇರೋಲ್ಲ ಅವ್ರಿಗೆ ಸೊ ಅದಕ್ಕೋಸ್ಕರ ನೀವು ನಿಮ್ಮ ಕಸ್ಟಮರ್ನ ನಂಬಿಕೆ ಉಳಿಸ್ಕೊಬೇಕು ನೀವು ಏನೇ ಪ್ರಾಡಕ್ಟ್ ಮಾಡಿ ಏನೇ ಸರ್ವಿಸ್ ಕೊಡಿ ಇನ್ನೂ ಸರ್ವಿಸ್ ಅಂತ ಬಂತು ಅಂತ ಹೇಳಿದ್ರೆ ನಿಮಗೆ ಕಸ್ಟಮರೇ ದೇವರು ನೀವೇನಾದ್ರು ಒಂದು ಸರ್ವಿಸ್ ಕೊಡ್ತಾಯಿದ್ದೀರಾ ಅಂದರೆ ಕಸ್ಟಮರ್ನ ಅಷ್ಟು ನಂಬಿಕೆ ಉಳಿಸ್ಕೊಂಡ್ರೆ ಮತ್ತೆ ನಿಮ್ಮ ಹತ್ರ ಅವರು ಅವರೂ ಬರ್ತಾರೆ ಅವ್ರ ಜೊತೆಗೆ ಇನ್ನೊಂದು ಐದು ಜನನ ಕರ್ಕೊಂಬಂದು ನಿಮ್ಮ ಬಿಸ್ನೆಸ್ಗೆ ತುಂಬ ಸಹಾಯ ಮಾಡ್ತಾರೆ ಸೊ ಇದರಿಂದ ನಿಮ್ಮ ಬಿಸ್ನೆಸ್ಸು ಗ್ರೋತ್ ಆಗುತ್ತೆ ಸೊ ಈ ನಂಬಿಕೆ ಅನ್ನೋ ಪಾಯಿಂಟ್ನ ಈ ಬಿಸ್ನೆಸ್ ಮಾಡೋರು ಪ್ರತಿಯೊಬ್ಬರೂ ಕೂಡ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕು ನಾಲ್ಕನೇ ಪಾಯಿಂಟು ಈ ನಾಲ್ಕನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ನೀವೆಲ್ಲ ಸೆಟಪ್ ಆಗಿರುತ್ತೆ ನಿಮ್ಮದು ವ್ಯಾಪಾರ ವ್ಯವಹಾರಗಳು ಎಷ್ಟೋ ಲಕ್ಷಾಂತರ ರೂಪಾಯಿ ತಂದು ಬಂಡವಾಳ ಹಾಕೊಂಡಿರ್ತೀರ ಶುರು ಮಾಡ್ತಾಯಿರ್ತೀರ ಬಂಡವಾಳ ತಂದು ಹಾಕೋದು ಇಂಪಾರ್ಟೆಂಟ್ ಅಲ್ಲ ಅದನ್ನು ನಿರ್ವಹಣೆ ಮಾಡಬೇಕು ನೀವು ಪಾಪ ಕಷ್ಟಪಟ್ಟು ತಂದಿರ್ತೀರ ಬ್ಯಾಂಕ್ ಲೋನು ಇನ್ನೊಂದು ಏನೋ ಮಾಡಿ ಅಥವಾ ಯಾರಾದರೂ ನಂಟ್ರ ಹತ್ರನೂ ಇಸ್ಕೊಬಂದು ಶುರು ಮಾಡಿರ್ತೀರ ಬಿಸ್ನೆಸ್ಸು ಎಷ್ಟೊಂದು ತಂದು ಬಂಡವಾಳ ಹಾಕ್ಬೋದು ಆದರೆ ಅದನ್ನು ನಿಭಾಯಿಸಬೇಕು ಅಕಸ್ಮಾತ್ ನಿಮ್ಮ ಹತ್ರ ವರ್ಕರ್ಸ್ ಇತ್ತು ಅಂದರೆ ಆ ವರ್ಕರ್ಸ್ನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅವ್ರನ್ನ ನೀವು ನಿಮ್ಮ ಸಂಪನ್ಮೂಲಗಳನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಬಂಡವಾಳ ಹಾಕಿದ್ದೀರಾ ಅದನ್ನು ಯಾವ ರೀತಿ ವೃದ್ಧಿ ಮಾಡ್ಕೋಬೇಕು ಅಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಅಲ್ಲಿ ನಿಂತು ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅದನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಸೊ ಈ ರೀತಿ ಎಲ್ಲ ನೀವು ಯಾವ ರೀತಿ ನಡೆಸ್ಬೇಕು ಅನ್ನೋದನ್ನು ನೀವು ಮೊದಲು ತಿಳ್ಕೊಬೇಕಾಗತ್ತೆ ಬಂಡವಾಳ ಹಾಕ್ಬಿಡ್ತೀವಿ ನೆಕ್ಸ್ಟ್ ದುಡ್ಡು ಬಂದ್ಬಿಡುತ್ತೆ ಅನ್ನೋದು ತಪ್ಪು ನೀವು ವರ್ಕ್ ಮಾಡಬೇಕು ಅಲ್ಲಿ ಎಫರ್ಟ್ ಹಾಕಬೇಕು ಸೊ ಇದು ಕೂಡ ಅತಿ ಮುಖ್ಯವಾದ ಕಾರಣ ಇವಾಗ ಏನೋ ತಂದು ಹಾಕಿರ್ತೀರಾ ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ಅಂದರೆ ತುಂಬ ಅದು ತೂತು ಮಡಕೆ ಥರ ಸೋರ್ ಹೋಗ್ತಾ ಇರುತ್ತೆ ಒಂದು ಆರು ತಿಂಗಳು ಒಂದು ವರ್ಷ ಓಡುತ್ತೆ ಅದಾದಮೇಲೆ ಬಿಸ್ನೆಸ್ ಕೊಲ್ಯಾಪ್ಸ್ ಆಗುತ್ತೆ ಸೊ ಬಿ ಕೇರ್ಫುಲ್ ಇನ್ನು ಐದನೇದು ಲಾಸ್ಟ್ ಪಾಯಿಂಟ್ ಬಂದು ಒಂದು ಬಿಸ್ನೆಸ್ಸು ಶುರು ಮಾಡಿರ್ತೀರಾ ಒಂದು ಎರಡು ವರ್ಷ ಆಯಿತು ರನ್ ಮಾಡ್ತಾ ಇದ್ದೀರಾ ಒಂದು ಮೂರು ವರ್ಷ ಆಯಿತು ನಡೀತಾ ಇರುತ್ತೆ ನೀವು ಏನು ಅಪ್ಗ್ರೇಡ್ ಆಗೋಲ್ಲ ಅಂದರೆ ಆ ವಿಚಾರದ ಬಗ್ಗೆ ಹೊಸ ಹೊಸದೇನೋ ಇನ್ವೆನ್ಷನ್ ಬಂದಿರುತ್ತೆ ಏನೋ ಒಂದು ನಡೀತಾ ಇರುತ್ತೆ ಆದರೆ ನೀವು ಅದಕ್ಕೆ ಅಪ್ಗ್ರೇಡ್ ಆಗಿರಲ್ಲ ನಾವು ಹಾಳು ಏನು ಮಾಡ್ತಾ ಇರ್ತೀರ ಎರಡು ವರ್ಷ ಮೂರು ವರ್ಷ ಬಿಡಿ ಅದು ಅಷ್ಟು ಬೇಗ ಏನು ಹೊಸ ಹೊಸ ಇನ್ವೆನ್ಷನ್ ಬರಲ್ಲ ಕೆಲವೊಬ್ಬರು ಇರ್ತಾರೆ ಐದು ವರ್ಷ ಹತ್ತು ವರ್ಷದಿಂದ ಬಿಸ್ನೆಸ್ ನಡೆಸ್ತಾಯಿರ್ತಾರೆ ಅಯ್ಯೋ ಬಿಸ್ನೆಸ್ಸಲ್ಲಿ ಏನು ನಡೀತಾ ಇಲ್ಲ ಗುರು ಹಂಗೆ ಇದೆ ಏನು ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಿದೆ ಅದು ಇದೆ ಇದು ಬರ್ತಾ ಇದೆ ನಮ್ಮ ಬಿಸ್ನೆಸ್ಸಲ್ಲಿ ಏನೂ ಇಂಪ್ರೂವ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ ಇಂಪ್ರೂವ್ಮೆಂಟು ಹೊರಗಡೆ ಆಗ್ತಿರತ್ತೆ ಯಾಕೆ ಆಗ್ತಿರತ್ತೆ ಅವರು ಅಳವಡಿಸ್ಕೊಂಡಿರ್ತಾರೆ ನೀವು ಹೊಸ ಹೊಸ ವಿಚಾರಗಳನ್ನ ಬೇಗ ಅಳವಡಿಸ್ಕೋಬೇಕು ಇದು ಐದನೇ ಅತಿ ಮುಖ್ಯವಾದ ಪಾಯಿಂಟ್ ನೀವೇನೋ ಒಂದು ನಡೆಸ್ತಾ ವ್ಯಾಪಾರ ನಡೆಸ್ತಾ ಇರ್ತೀರಾ ವ್ಯಾಪಾರದಲ್ಲಿ ಏನೇನೋ ಹೊಸ ಹೊಸ ಬಂದಿರ್ತದೆ ವಿಚಾರಗಳನ್ನ ತಿಳ್ಕೊಬೇಕು ಒಂದು ಸಿಂಪಲ್ ಉದಾಹರಣೆ ಹೇಳೋದಾದ್ರೆ ಆ ವ್ಯಾಪಾರ ನಡೆಸ್ತಾ ಇರ್ತೀರ ಇವಾಗ ಎಷ್ಟೊಂದು ಸಲ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಚಿಲ್ಲರೆ ಚಿಲ್ಲರೆ ಸಮಸ್ಯೆಗೋಸ್ಕರ ಯಾರೋ ಒಬ್ರು ಒಂದು ಚಿಲ್ಲರೆ ಇಲ್ಲ ಒಂದು ನೂರು ರೂಪಾಯಿ ತಂದಿರ್ತಾರೆ ಒಂದು ಐವತ್ತು ಅರವತ್ತು ರೂಪಾಯಿ ಪ್ರಾಡಕ್ಟ್ ತೊಗೊಂಡಿರ್ತಾರೆ ಅವ್ರಿಗೆ ಚೇಂಜ್ ಕೊಡೋಕ್ಕೆ ಚೇಂಜ್ ಇಲ್ಲ ಅಂತ ಹೇಳ್ಬಿಟ್ಟು ವ್ಯಾಪಾರ ಮಾಡೋಲ್ಲ ಸೊ ಈ ರೀತಿ ಮಾಡ್ತು ಅಂತ ಒಂದು ಹತ್ತು ಜನಕ್ಕೆ ಈ ಥರ ಮಾಡಿದ್ರೆ ಆರುನೂರು ಏಳು ರೂಪಾಯಿ ಅಲ್ಲೇ ಊಟ ಇವಾಗ ನೋಡಿ ಇವಾಗ ಹೆಂಗಿದೆ ಒಂದು ಫೋನ್ಪೇ ಇದೆ ಗೂಗಲ್ ಪೇ ಇದೆ ಬಾರ್ ಕೋಡ್ ಹಾಕಿ ಇಟ್ಕೊಬಿಟ್ರೆ ಅಂದರೆ ನೀವು ನೀವು ಒಂದು ರೂಪಾಯಿಗೂ ಚೇಂಜ್ ಸಿಗುತ್ತೆ ಅಲ್ಲೇ ಈಸಿ ಅಲ್ವಾ ಸೊ ಈ ರೀತಿ ನೀವು ಅಪ್ಡೇಟ್ ಆಗಬೇಕು ಇಲ್ಲಪ್ಪ ನಾನು ಆಗೋಲ್ಲ ನಾನು ಹಂಗೆ ಇರ್ತೀನಿ ನನ್ನ ಕ್ಯಾಶೇ ಬೇಕು ನನಗೆ ಚಿಲ್ಲರನೇ ಬೇಕು ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ನಡೆಯಲ್ಲ ಸೊ ಈ ಥರನೂ ಲಾಸ್ ಆಗುತ್ತೆ ಸೊ ಈ ಥರದನ್ನೆಲ್ಲ ನೀವು ಅಪ್ಡೇಟ್ ಆಗ್ತಾ ಇರಬೇಕು ಇದು ಯಾವ ನಿಮ್ಮದು ಯಾವುದೇ ಬಿಸ್ನೆಸ್ ಆಗಿರ್ಬೋದು ಅದರಲ್ಲಿ ಹೊಸ ಹೊಸದ್ದು ಏನು ನಡೀತಾ ಇರುತ್ತೆ ನೋಡ್ತಾ ಇರಿ ಅಬ್ಸರ್ವ್ ಇರಿ ಅಪ್ಡೇಟ್ ಆಗ್ತಾಯಿರಿ ಸೊ ಇದಿಷ್ಟು ಪಾಯಿಂಟ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಒಂದು ಅತ್ಯುದ್ಭುತವಾದಂತಹ ಒಂದು ಬಿಸ್ನೆಸ್ನ ನೀವು ಕಟ್ಬೋದು ನಿಮ್ಮ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ಬೋದು ಅಂತ ಹೇಳ್ತಾ ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯಗಳು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಈ ನಾಲೆಡ್ಜು ಯೂಸ್ಫುಲ್ ಆಗುತ್ತೆ ವಾಟ್ಸಪ್ ನಂಬರ್ ಹಾಕಿದ್ದೀನಿ ನಿಮ್ಮದು ಪರ್ಸ್ನಲ್ ಅಸಿಸ್ಟೆನ್ಸ್ ಬೇಕು ಬಿಸ್ನೆಸ್ ಸಂಬಂಧಪಟ್ಟಂತಹ ಏನೇ ಅಸಿಸ್ಟೆನ್ಸ್ ಬೇಕು ಅಂದ್ರೂ ವಾಟ್ಸಪ್ ಮಾಡಿ ಅಲ್ಲೂ ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಬಿಸ್ನೆಸ್ ನಾಲೆಡ್ಜ್ ಇರುವಂತಹ ಒಂದು ಕಮ್ಯುನಿಟಿ ಇದೆ ನೀವು ಕೂಡ ಜಾಯಿನ್ ಮಾಡ್ಕೋಬೋದು ಹೊಸ ಹೊಸ ವಿಚಾರಗಳನ್ನ ಕಲಿಬೋದು ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡೆಫಿನೆಟಾಗಿ ಡಿಸ್ಲೈಕ್ ಮಾಡಿ ಮತ್ತು ನಾನು ಇಂಪ್ರೂವ್ ಮಾಡ್ಕೊತೀನಿ ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು ಕನ್ನಡಿಗರು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಹ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ